ನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ ಸರ್ವಾನುಮತದಿಂದ. ಆದ್ದರಿಂದ ನಾನು ಸರ್ವ ಎಲ್ಲ ಪತ್ರಿಕಾ ಬಂಧುಗಳಲ್ಲಿ ವಿನಂತಿಸಿ ಕೊಡುವೆ ಅಂದರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಕ್ಕಾಗಿ, ಈ ಪತ್ರಿಕೆಯ ಮುಖಾಂತರ ನನ್ನ ಸಮಾಜದ ಅನಿಸಿಕೆಗಳು ಮತಾಧಿಕಾರಿಗಳ ಯಾದಿಯನ್ನು ತಮಗೆ ನಾನು ನೀಡುತ್ತಿದ್ದೇನೆ. ಅವುಗಳನ್ನು ಸ್ವೀಕರಿಸಿ ಈ ಒಂದು ತಮ್ಮ ಪತ್ರಿಕೆಗಳಲ್ಲಿ ಅದನ್ನು ಪ್ರಬಲಿಸಿ ಮಾಡುವ ಜೊತೆಗೆ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಟ್ಟಿದ್ದೇನೆ. ಮೊದಲನೇದಾಗಿ ಅಧ್ಯಕ್ಷರು ಶ್ರೀ ಮುರುಗೇಂದ್ರ ಸ್ವಾಮಿ ಮಲ್ಲಿಕಾರ್ಜುನ ವಿರಕ್ತಮಠ ಸಾಕಿನ ಹತ್ತಾರಲ್ಲ ಶಿವಗಯ್ಯ ಶಿವಲಿಂಗಯ್ಯ ರುಗಿಮಠ ಉಪಾಧ್ಯಕ್ಷರು, ಅದೇ ರೀತಿ ಉಪಾಧ್ಯಕ್ಷರ ನಾಲ್ಕು ಸ್ಥಾನ ಕೊಡಲಾಗಿದೆ. ಯಾಕಂದ್ರೆ ನಮ್ಮ ತಾಲೂಕ ರಾಡು ಎಲ್ಲ ದಿಕ್ಕಿಗೂ ಕೊಡಿದ್ರೆ ಎಲ್ಲ ಸಚಿವಾಗ್ತದೆ. ಶಿವಯ್ಯ ಬಸಯ್ಯ ಮಠಪತಿ ಸಹ ಅತ್ತರ್ಗ, ಬಸವರಾಜ ಸೋಮಯ್ಯ ಪತ್ರಮಟ್ಟಿ ಎಂಡಿ, ಸೋಮಶೇಖರಯ್ಯ ಸಾಧಿಂಗ ಹಿರೇಪಟ್ಟ ತಾಲೂಕಿಗೆ ಇವರು ಉಪಾಧ್ಯಕ್ಷರ ಸ್ಥಾನ ಹೊಂದಿದ್ದಾರೆ. ಪ್ರಧಾನ ಗೌರವ ಕಾರ್ಯದರ್ಶಿಯಾಗಿ ಶಾಂತಯ್ಯ ಬಸಯ್ಯ ಹಿರೇಮಠ, ಇವರು ಪ್ರಮುಖ ಶಾಸ್ತ್ರಿಗಳು, ವಾಕಚಾತುರ್ಯವರು ಆಗಿದ್ದರಿಂದ ಅವರಿಗೆ ಸಂಘಟನೆ ಮಾಡುವಂತಹ ಒಂದು ಇದೆ. ಅವರಿಗೆ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿದ್ದೇನೆ. ಸಹಕಾರ್ಯದರ್ಶಿ ಅದೇ ಶಾಸ್ತ್ರಿಗಳಿಗೆ ಕಲ್ಲಯ್ಯ ಸೋಮಯ್ಯ ಹಿರೇಮಠ, ದಯಾನಂದ ಮಲ್ಲಿಕಾರ್ಜುನ ಹಿರೇಮಠ ಹಿರೇಮಠದ ತಾಕಿನ ಹಿರೇಬೇನು ತಾಲೂಟಿಗೆ ಅವರಿಗೆ ಕೊಡಲಾಗಿದೆ. ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಶಿವಾನಂದಯ್ಯ ಬಸಯ್ಯ ಹಿರೇಮಠ ಶಾಸ್ತ್ರಿ, ಚಿದಾನಂದಯ್ಯ ಶೆಟ್ಟಯ್ಯ ಹಿರೇಮಠ, ಸಹ ಸಂಘಟನಾ ಕಾರ್ಯದರ್ಶಿ ಶರಣಯ್ಯ ರೇವಯ್ಯ ಮಠಪತಿ, ಮತ್ತು ಖಜಾಂಚಿ ಷಡಾಕ್ಷರಿ ಶಂಕರಯ್ಯ ಹಿರೇಮಠ ತಾಕಿನ ಎಂಡಿ, ಶರಣಯ್ಯ ರೇವಯ್ಯ ಮಠಪತಿ ಇವರು ಮಸಳೆಯವರು, ವಿಪಕ್ಷ ಇದು ನಿರ್ದೇಶಕರು ವಿರ್ಪಕ್ಷ ಗುರುಸಿದ್ದಯ್ಯ ಗಚ್ಚಿನ ಮಠ ರೋಡಿಗೆ, ಅಣ್ಣಯ್ಯ ಸಿದ್ದರಾಮಯ್ಯ ಮಠಪತಿ ರೋಡಿಗೆ, ಸಿದ್ದಯ್ಯ ನಾಗಯ್ಯ ಹಿರೇಮಠ ಬಳ್ಳೋಳಿ, ಪ್ರಶಾಂತ್ ತಂದೆ ವಿರ್ಪಕ್ಷ ಮಠಪತಿ ಹಿರೇಬೇನು, ಶಿವಲಿಂಗಯ್ಯ ಶಿವಯ್ಯ ಅರಕೆ ಮಠ ಸಾಕಿನ ತಾಂಬ, ಶಿವರುದ್ರಯ್ಯ ಕೂರ್ಲಯ್ಯ ಚಿಕ್ಕಪಟ್ ಸಾಕಿನ ಸಾರೋಜಿಗೆ, ಶಿವಕುಮಾರ್ ಪುನ್ನಯ್ಯ ಹರಿಚಂದ್ರ ಮಠ ಎಂಡಿ, ವಿವೇಕಾನಂದ ಉಂಡಯ್ಯ ಶಿವಾಜಿ ಮಠ ಸಾಕಿನ ಚಿಕ್ಕಬೇನು, ಸಿದ್ದರಾಮಯ್ಯ ತಂದೆ ಶಿವಯ್ಯ ಮಠ ಸಾಕಿನ ತಾತಲಗಾಂವ್, ಗುರುಮೂರ್ತಯ್ಯ ಸದಾಶಿವಯ್ಯ ಸಾಕಿನ ಅಗರ್ಕೆ, ಶಿವಾನಂದ ರುದ್ರಯ್ಯ ಹಿರೇಮಠ ಸಾಕಿನ ತರವಲ್ಗ, ಗಂಗಾಧರ ಚರಮಸಯ್ಯ ಹಿರೇಮಠ ಸಾಕಿನ ತರವಲ್ಗ, ಗಂಗಯ್ಯ ಶ್ರೀಶೈಲ ಹಿರೇಮಠ ಸಾಕಿನ ಮೂರ್ತಿ, ಏಳ್ಕಂಠಯ್ಯ ಶ್ರೀಶೈಲ ಹಿರೇಮಠ ಲಚ್ಚಾಳ್, ನಿರಂಜನ ಜನ್ಮಲಯ್ಯ ಹಿರೇಮಠ ಸಾಕಿನ ಹಂಜಟಗಿ, ಸೋಮಶೇಖರಯ್ಯ ಗುರುಬಸಯ್ಯ ಮಣಕ್ಯಾಳ್ ಹಿರೇಮಠ ಸಾಕಿನ ಹಳಗುಂಕಿ, ಬಸವರಾಜ್ ಚಂದ್ ಶಂಕರಯ್ಯ ಹಿರೇಮಠ ಸಾಕಿನ ಬತಗುಂಕಿ. ಇದನ್ನು ನಾವು ಮುಂದೆ ಕಂಟಿನ್ಯೂ ಮಾಡಬೇಕಿದ್ದೆವು, ಬೇರೆ ಏನೇ ಹೆಸರು ಇಲ್ಲೇ ಇಲ್ಲ. ಈ ಸಂಘ ನಮ್ಮದು ಜಂಗಮದ ಅಭಿವೃದ್ಧಿ ಹಾಗೂ ನಮ್ಮ ಹಿಂದುತ್ವ ಮತ್ತು ನಮ್ಮ ಸಮಾಜದ ಉದ್ಧಾರಕ್ಕಾಗಿ ಇದು ಸಂಘ ರಚನೆಯಾಗಿದೆ. ಯಾವುದೇ ದುರುದ್ದೇಶ ಈ ಸಂಘದ ಇದರಲ್ಲಿ ಇಲ್ಲೇ ಇಲ್ಲ. ನಮ್ಮ ಸಂಘ ಹಿಂದಿನ ಕಾರ್ಯಕ್ರಮದಲ್ಲಿ ಮಾಡಿದ್ದರೂ ಸಹ ಜಂಗಮ ಅಭಿವೃದ್ಧಿಗೋಸ್ಕರವಾಗಿ ಮಾಡಿದ್ದೇವೆ, ನಾ ಯಾವುದೇ ದುರುದ್ದೇಶ ಯಾವುದೇ ಫಾಯ್ದೆಗೋಸ್ಕರ ಅಲ್ಲ. ಈ ಸಂಘ ರಚನೆ ಮಾಡಿದ್ದು ಸಹ ನಾವು ಯಾವುದೇ ಫಾಯ್ದೆ ಯಾವುದೇ ಇದು ಮಾಡುವುದಿಲ್ಲ. ಈ ಸಂಘದ ರಚನೆಯ ಒಂದು ಮೂಲ ಉದ್ದೇಶ ನಮ್ಮ ಸಮಾಜ ಬೆಳೀಬೇಕು, ಜಂಗಮ ಸಮಾಜ ಮುಂದೆ ಬರಬೇಕು, ಮತ್ತು ನಮ್ಮ ಜಂಗಮದ ಸ್ವಭಾವದ ಜೊತೆಗೆ ನಮ್ಮ ಲಿಂಗಾಯತ ಧರ್ಮ, ಹಿಂದೂ ಧರ್ಮ, ನಮ್ಮ ಎಲ್ಲ ಧರ್ಮಗಳ ಯಾವ ಒಂದು ತತ್ವ ಏನದೆ ಅದರಂತೆ ನಾವು ಕಾರ್ಯರೂಪ ನಿರ್ವಹಿಸಿ ನಮ್ಮ ಒಂದು ಸುಧಾರಣೆ ಮಾಡಬೇಕು. ಮತ್ತು ನಮ್ಮ ವೈದ್ಯಕೀಯ ಪಾಠಶಾಲೆ, ಸಂಸ್ಕೃತ ಪಾಠಶಾಲೆ, ಮತ್ತು ಇಲ್ಲಿ ಉಚಿತ ವಸತಿ ನಿಲಯ, ರೇಣುಕಾಚಾರ್ಯ ಭವನ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಜಂಗಮ ಸಮಾಜದ ವತಿಯಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ತಾವೆಲ್ಲರೂ ನಮ್ಮ ಪತ್ರಿಕಾಕರ್ತರು ತಮಗೆ ತಮ್ಮ ಶಕ್ತಿಯಾನುಸಾರವಾಗಿ ನಮಗೆ ಏನಾದರೂ ತಪ್ಪಿದ್ರಾಗಿದ್ದರೆ ಅವುಗಳನ್ನು ತಿಳಿಸಿ ತಮ್ಮ ಪತ್ರಿಕೆ ಮುಖಾಂತರ ನಮ್ಮ ಸಮಾಜದ ಸುಧಾರಣೆಗಾಗಿ ತಾವು ಒಳ್ಳೆಯ ಹಿತನುಡಿಗಳನ್ನು ಮತ್ತು ವಿಶೇಷಗಳನ್ನು ಕೊಡಲು ತಾವು ಕೊಡಬೇಕಾಗಿ ನಾನು ಕೇಳ್ಕೊತಿದ್ದೇನೆ. ಅದೇ ತೆರನಾಗಿ ನಾವು ಈ ಒಂದು ಇಂಡಿ ತಾಲೂಕು ಪದಾಧಿಕಾರಿಗಳ ಯಾದಿಯನ್ನು ನಾವು ತಯಾರು ಮಾಡಲಾಗಿದೆ. ಯಾಕಂದರೆ ಇಷ್ಟು ದಿವಸ ಏನಾಗಿತ್ತು, ನಾನು ಉಪನ್ಯಾಸಿಸಿದ್ದೆ, ನಮಗೆ ಒಂದು ಈ ಸಮಾಜಕ್ಕೆ ಆದಂಥ ಒಂದು ಗಣ್ಯವಾದ ವ್ಯಕ್ತಿ ನಮಗೆ ಈ ಕುರಿತು ಮೇಲೆ ಬೇಕಾಗಿತ್ತು. ಇಷ್ಟು ದಿವಸ ಅವ್ರು ಸಿಕ್ಕಿತ್ತಿಲ್ಲ, ಯಾರು ಒಲ್ಲತ್ತಿದ್ರು, ಈಗ ಅದೇ ಸ್ಥಾನವನ್ನು ತುಂಬಲು ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ಅತ್ತರ್ಗಾದ ಪಟ್ಟದಿಯವರು ಇದು ಒಂದು ಕಾರ್ಯಕ್ರಮ ಇದು ಅಧ್ಯಕ್ಷರಾಗಲು ಒಪ್ಪಿದ್ದರಿಂದ ಇದು ರಚನೆ ಮಾಡಲಾಗಿದೆ.